ನಮಸ್ಕಾರ ಯುಟಿವಿ ಕನ್ನಡಕ್ಕೆ ಸ್ವಾಗತ. ರಾಮನ ಭಕ್ತ ಹನುಮಂತ. ಇಂದು ಹನುಮಾನ್ ಜಯಂತಿ, ಹನುಮಂತನು ಹುಟ್ಟಿದ ದಿನ. ಇಂದು ಹನುಮಾನ್ ಜಯಂತಿ ಎಂದು ಆಚರಿಸಲಾಗುತ್ತದೆ. ಎಲ್ಲ ಕಡೆ ಹಬ್ಬದ ಸಡಗರ ಸಂಭ್ರಮ ಆಚರಣೆ ಮಾಡುತ್ತಾರೆ. ಕೆಲವೇ ದಿನಗಳ ಹಿಂದೆ ರಾಮನವಮಿ ಆಚರಿಸಿದ್ದೇವೆ. ಈಗ ರಾಮನ ಭಕ್ತ ಹನುಮಾನ್ ಜಯಂತಿ. ರಾಮನನ್ನು ಪೂಜಿಸುವ ಭಕ್ತರು ಹನುಮಂತನ ದಯೆ ಇದ್ದೇ ಇರುತ್ತೆ ಎಂದು ವಿಶ್ವಾಸ. ರಾಮನಿರುವ ಪ್ರತಿಯೊಂದು ದೇವಾಲಯಗಳಲ್ಲಿ ಹನುಮಂತನು ಇರಲೇಬೇಕು. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಹನುಮಾನ್ ದೇವರ ಗುಡಿ ಇರಲೇಬೇಕು. ಹೌದು, ಆಂಜನೇಯ ಸ್ವಾಮಿ ಗುಡಿ ಇಲ್ಲದ ಯಾವ ಊರು ಇಲ್ಲವೇ ಇಲ್ಲ. ಪ್ರತಿಯೊಂದು ಎಲ್ಲ ಕಡೆ ಆಂಜನೇಯ ಸ್ವಾಮಿ ಗುಡಿ ಇದ್ದೇ ಇರುತ್ತೆ. ಹನುಮಾನ್ ಜಯಂತಿಯಂದು ಹನುಮಂತನಿಗೆ ಪೂಜೆ ಮಾಡಿದರೆ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಹೊಂದುತ್ತದೆ. ಹನುಮಾನ್ ಜಯಂತಿಯ ಬಗ್ಗೆ ದಂತಕಥೆಗಳು ಈ ರೀತಿಯಾಗಿ ಇದೆ, ನೋಡೋಣ ಬನ್ನಿ. ಒಂದು ದಿನ ಸೀತೆ ಮಾತೆಯು ಹಣೆಗೆ ಕುಂಕುಮವನ್ನು ಇಡುವುದನ್ನು ನೋಡುತ್ತಾನೆ ಹನುಮಂತ. ಅದನ್ನು ನೋಡಿ ತುಂಬ ಆಶ್ಚರ್ಯ ಮೂಡುತ್ತದೆ. ಹನುಮಂತನನ್ನು ಸೀತೆ ಮಾತೆಗೆ ಕೇಳುತ್ತಾನೆ, ಹಣೆಗೆ ಯಾಕೆ ಕುಂಕುಮವನ್ನು ಇಡುತ್ತಿದ್ದೀರಾ ತಾಯಿ ಎಂದು ಕೇಳುತ್ತಾನೆ. ಆಗ ಸೀತೆ ಮಾತೆಯು ಹೇಳುತ್ತಾಳೆ, ಕುಂಕುಮವನ್ನು ಇಟ್ಟರೆ ಪತಿ ರಾಮನ ಆಯಸ್ಸು ಹೆಚ್ಚಾಗುತ್ತದೆ ಎಂದು ಸೀತೆ ಹನುಮಂತನಿಗೆ ವಿವರಿಸುತ್ತಾಳೆ. ಅದನ್ನು ಕೇಳಿದ ಹನುಮಂತನು ದೇಹವನ್ನು ಕುಂಕುಮದಿಂದ ಮೆತ್ತಿಸಿಕೊಂಡು ರಾಮನ ದೀರ್ಘಾಯಸ್ಸು ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತಾನೆ. ಅದಕ್ಕಾಗಿ ಹನುಮಾನ್ ಜಯಂತಿಯಂದು ಹನುಮಂತನಿಗೆ ಎಲ್ಲರೂ ಸಿಂಧೂರವನ್ನು ಹಚ್ಚುತ್ತಾರೆ. ಪ್ರತಿ ಶನಿವಾರ ಹನುಮಂತನ ಭಕ್ತರು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ. ಆದರೆ ಇಂದು ಹನುಮಾನ್ ಜಯಂತಿ. ಹನುಮಾನ್ ಜಯಂತಿಯಂದು ಹನುಮಾನ್ ಚಾಲೀಸವನ್ನು ಪಠಿಸಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನಿಸುತ್ತೆ. ಹನುಮಾನ್ ಜಯಂತಿಯ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಯುಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.